ಅದೇ ನಾನು ತಮಗೆ ಹೇಳಿದ್ದ ಒಂದು ರೀತಿಯಲ್ಲಿ 1999ನೇ ಇಸ್ವಿಯಲ್ಲಿ ಸುಷ್ಮಾ ಸ್ವರಾಜ್ಗೋಸ್ಕರ ನಾನು ಮಾಡಿರುವಂಥ ಕೆಲಸದ ಒಂದು ಪ್ರತಿಫಲ 2011ರಲ್ಲಿ ಒಂದು ಆಕ್ರಮಣಕಾರಿ ಬಂಧನವನ್ನು ನನ್ನ ಅಂದಿನ ಯು ಪಿ ಎ ಸರ್ಕಾರ ಮಾಡುವುದರ ಮೂಲಕ ನನ್ನನ್ನು ತಡೆಯುವಂಥ ಒಂದು ಪ್ರಯತ್ನ ಅವರೆಲ್ಲ ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಹೇಳಬೇಕು ಅಂತಂದರೆ ಯಾವೊಬ್ಬರೂ ಕೂಡ ಅಂದರೆ ನನ್ನವರೇ ಅಂತ ನಾನು ಭಾವಿಸಿರುವಂಥ ವ್ಯಕ್ತಿಗಳು ಯಾರೂ ಕೂಡ ನನ್ನ ಬಂಧನ ಆಗಿರುವಂಥ ಸಂದರ್ಭದಲ್ಲಿ ಅದೇ ಎಲ್ಲ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ಹೇಳಿಬಿಟ್ಟು ನಾವು ಕಷ್ಟದಲ್ಲಿದ್ದಾಗ ಮಾತ್ರ ಗೊತ್ತಾಗುತ್ತೆ. ನಾವು ತುಂಬ ಚೆನ್ನಾಗಿರೋ ಟೈಮ್ನಲ್ಲಿ ಎಲ್ಲರೂ ಬಂದು ನೀನು ವೀರ ಸೂರ ರಾಜ ಮಹಾರಾಜ ಅಂತೇಳಿ ಎಲ್ಲ ಕೂಡ ಹೇಳ್ಬೋದು, ಆದರೆ ಕಷ್ಟದ ದಿನಗಳಲ್ಲಿ ಯಾರು ಇದ್ದಾರೆ ಯಾರು ಇಲ್ಲ ಅಂಥೇಳಿ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಾ ಇರ್ತಾರೆ. ಅವತ್ತು ನಮ್ಮ ಪಕ್ಷದ ಹಿರಿಯರು ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರಿಬ್ಬರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು. ಆ ಇಬ್ಬರು ನಾಯಕರುಗಳು ಮಾತ್ರ ನನ್ನ ಶ್ರೀಮತಿ ನನ್ನ ಮಕ್ಕಳನ್ನು ಅವರು ಬಂದು ಸಂತೈಸಿ ಅವ್ರನ್ನ ಜೊತೆಯಲ್ಲಿದ್ದು ಅವ್ರಿಗೊಂದಿಷ್ಟು ಧೈರ್ಯ ತುಂಬಿದ್ದು ಬಿಟ್ಟರೆ ಬೇರೆ ಯಾವೊಬ್ಬ ನಾಯಕರು ಕೂಡ ನಮ್ಮ ಮನೆ ಕೂಡ ನಮ್ಮ ಮನೆ ಕಡೆ ತಿರುಗಿ ನೋಡಲಿಲ್ಲ, ಯಾವೊಬ್ಬರೂ ಕೂಡ ನನ್ನ ಬಗ್ಗೆ ಮಾತಾಡುವಂಥ ಒಂದು ಪ್ರಯತ್ನ ಕೂಡ ಮಾಡಲಿಲ್ಲ. ಸೊ ಆ ವಿಚಾರದಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಕೆಲವೊಂದು ನನ್ನ ಸ್ನೇಹಿತರು ಮೀನು ನದಿಯಲ್ಲಿ ಅದು ಈಜಾಡ್ತಾ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದು ಬಲೆ ಯಾರಾದರೂ ಹಾಕಿರ್ತಾರೆ, ಆ ಬಲೆಯಲ್ಲಿ ಹೋಗಿ ಬೀಳ್ತೀನಿ ಅಂತೇಳಿ ಅದಕ್ಕೆ ಗೊತ್ತಾಗೋದಿಲ್ಲ. ಆ ರೀತಿ ಜನಾರ್ದನ್ ರೆಡ್ಡಿ ನೇರವಾಗಿ ನೇರ ನಡು ನುಡಿಯ ವ್ಯಕ್ತಿತ್ವ ಮತ್ತು ಎಲ್ಲರನ್ನೂ ಕೂಡ ನಂಬಿ ಅವರು ಏನು ನದಿಯಲ್ಲಿ ಈಜಾಡ್ತಾ ಹೋಗ್ತಾ ಇದ್ದರು ಅಲ್ಲಿ ಒಂದು ಕಡೆ ಎಲ್ಲರೂ ಕೂಡ ಸೇರಿ ಬಲೆಯನ್ನು ಹಾಕಿ ಅವ್ರನ್ನ ಬಂಧಿಸಿದ್ದಾರೆ. ತುಂಬ ಭವಿಷ್ಯ ಇರ್ತಾ ಇತ್ತು, ಆದರೆ ಅವರ ಆವೇಶದಲ್ಲಿ ಅವರು ಏನು ನನ್ನವರೇ ಅಂತೇಳಿ ನಂಬಿ ಎಲ್ಲರಿಗೋಸ್ಕರ ಎಲ್ಲರನ್ನ ಮೈಮೇಲೆ ಹಾಕ್ಕೊಂಡು ಅವ್ರು ಏನು ಹೋರಾಟ ಮಾಡಿದರು ಇವತ್ತು ಅವ್ರಿಗೆ ಗೊತ್ತಾಗ್ತಾ ಇರ್ಬೋದು, ಇವತ್ತು ಅವ್ರ ಜೊತೆ ಯಾರಿದ್ದಾರೆ ಯಾರು ಇಲ್ಲ ಅಂತೇಳಿ ಅಂತೇಳಿ ಕೆಲವೊಂದು ನನ್ನ ಸ್ನೇಹಿತರೆಲ್ಲರೂ ಕೂಡ ಹೇಳ್ತಾ ಬರ್ತಾಯಿದ್ರು. ಸೊ ಹಾಗಾಗಿ ಆ ಒಂದು ವಿಚಾರ ತಮಗೆಲ್ಲರೂ ಕೂಡ ನಾನು ಇನ್ನೂ ಹೆಚ್ಚಾಗಿ ನಾನು ಹೇಳೋದಕ್ಕಿಂತ ಕೂಡ ಅದನ್ನು ನಾನು ಅಲ್ಲಿಗೆ ಇದು ಮಾಡಬೇಕಾಗುತ್ತೆ.